ನಮಸ್ಕಾರ ಎಲ್ಲರಿಗೂ. ನಾನು ಅನಿಲ್ ಕುಮಾರ್ ಬೆಳಗಲಿ, ಅಂಚಡ್ಗಿರಿ ಗ್ರಾಮದಿಂದ. ಇದೇ ತಿಂಗಳು ಮಾರ್ಚ್ 31, 2024 ನಮ್ಮೂರಿನಲ್ಲಿ ಖಾಲಿಗಡ ಓಡಿಸುವ ಸ್ಪರ್ಧೆಯನ್ನು ಹಮ್ಮಿಕೊಂಡಿದ್ದೇವೆ. ಇದು ಭಾರಿ ಪ್ರಮಾಣದಲ್ಲಿ ಏರ್ಪಾಡುಗಳು ನಡೆದಿವೆ. ನಾವು ರಾಜ್ಯ ಮಟ್ಟದ ವರೆಗೆ ವಿಸ್ತರಿಸಬೇಕಂತ ಪ್ಲ್ಯಾನಲ್ಲಿದ್ದೀವಿ. ಸೊ ಇವಾಗ ಇನ್ನೊಂದು ವಾರ ಮಾತ್ರ ಟೈಮ್ ಉಳಿದಿದೆ. ನೀವು ನೋಡ್ಬೋದು ಆಲ್ರೆಡಿ ಎಲ್ಲ ಮಾರ್ಕಿಂಗ್ ಎಲ್ಲ ಸ್ಟಾರ್ಟ್ ಆಗಿದೆ. ಆಮೇಲೆ ಪ್ರಾಕ್ಟೀಸ್ ರೇಸ್ಗಳು ನಡೀತಾ ಇದ್ದಾವೆ ಈ ಫೀಲ್ಡಲ್ಲಿ. ಇಲ್ಲಿ ನೋಡ್ಬೋದು ನಮ್ಮ ಯುವಕರ ತಂಡ. ಸೊ ಯುವಕರಿಂದನೇ ಕೇಳೋಣ ಯಾವ ಥರ ಅವ್ರ ಪ್ರಿಪ್ರೇಷನ್ ನಡೀತಾ ಇದೆ ಅಂತ. ಅಂಚಡಿಯಲ್ಲಿ 31ನೇ ತಾರೀಕಿಗೆ ಖಾಲಿಗಡ ಸ್ಪರ್ಧಾ ಓಡುವ 1 ನಿಮಿಷದ ಮಜಲನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲ ಆದಷ್ಟು ರೈತಾಪಿ ವರ್ಗದವರು, ಮಜಲಿನ ಅಭಿಮಾನಿಗಳು ಎಲ್ಲರೂ ಸೇರಿ ಈ ಒಂದು 31ನೇ ತಾರೀಕಿಗೆ ನಡೀತಕ್ಕಂಥ ಒಂದು ಮಜಲನ್ನು ಆದಷ್ಟು ಜನಸಂಖ್ಯೆ ಹೆಚ್ಚು ಬಂದು ಇದನ್ನು ಯಶಸ್ವಿಗೊಳಿಸ್ಬೇಕಂತ ತಮ್ಮಲ್ಲಿ ಎಲ್ಲರನ್ನು ಕೇಳ್ಕೊಳ್ತೇನೆ ನಾನು. ಅದೇ ರೀತಿ ವರ್ತೂರು ಸಂತೋಷ್ ಅವರು ಬರ್ತಾ ಇದ್ದಾರೆ, ಎಲ್ಲರೂ ಬಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಿಗೂ ವಿನಂತಿ. ಜೈ ಅಳಿಕಾರ್, ಜೈ ಅಳಿಕಾರ್. ಇವಾಗ ಯಾವ ಥರ ನೀವು ಪ್ರಾಕ್ಟೀಸ್ ಎಲ್ಲ ಮಾಡಿಸ್ತಾ ಇದ್ದೀರಾ? ಇವಾಗ 31 ಮಾರ್ಚ್, ಇನ್ನೊಂದು ವಾರ ಮಾತ್ರ ಉಳಿದಿದೆ. ನಿಮ್ಮ ಡೈಲಿ ಪ್ರಿಪ್ರೇಷನ್ ಯಾವ ಥರ ಇದೆ? ಡೈಲಿ ಅಂತೂ ಇಲ್ಲ ರೀ, ಯಾವಾಗ ಮುಡ್ತೇವೆ, 4 ದಿವಸಕ್ಕೆ ಮುಡ್ತೇವೆ. ಇವಾಗ 1 ನಿಮಿಷದಲ್ಲಿ ಎಷ್ಟು ದೂರ ಕ್ರಮಿಸುತ್ತೆ ಅಂತ ನೀವು ಆಲ್ರೆಡಿ ಟೈಮ್ ಹಚ್ಚಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀರಿ. ಓಕೆ, ಇವಾಗ ನಿಮ್ಮ ಜೋಡಿ ಗೆಲ್ಲೋ ಸಾಧ್ಯತೆಗಳು ಹೇಗಿದೆ? ದೇವ್ರ ಆಟ್ರಿ, ಅದು ಪ್ರಯತ್ನ ಮಾಡ್ತೀರ? ಹೆಚ್ಚಿನ ಇರ್ತಾವ್ರಿ, ಪ್ರಯತ್ನ ಮಾಡಂಗ್ ಮಾಡೋದ್ರಿ. ದೇವ್ರ ಆಟ ಬೀಳ್ತಾವ ಬೀಳೋದಿಲ್ಲ ಗೊತ್ತಿಲ್ಲ, ಪ್ರಾಮಾಣಿಕತೆಯಿಂದ ಮಾಡ್ತೀವಿ. ಓಕೆ, ನೀವೇನು ಹೇಳಕ್ ಅಭಿಪ್ರಾಯ ಪಡ್ತೀರಿ ಯುವಕರ ಸಂಘ ಇಷ್ಟೊಂದು ಮುಂದುವರೆ? ಯುವಕರು ಮಾಡಾಕಂತಲ್ಲ, ನಮ್ಗೆ ಖುಷಿ ಐತಿ, ಮಾಡ್ಲಿಂತ ನಾವು ಸಂತೋಷ ಪಡ್ತೀವಿ. ಇವಾಗ ಗಾಡ ಏನು ರೇಸ್ ನೋಡಿದ್ವಿ, ಅದರ ಮಾಲಕರು ಇವರೇ. ಸರ್, ತಮ್ಮ ಪರಿಚಯ ಸುರೇಶ್ ರೀ. ಹೇಳ್ರಿ, ಯಾವ ಥರ ಇವಾಗ ನಿಮ್ಮ ಪ್ರಾಕ್ಟೀಸ್ ನಡೀತಾ ಇದೆ? 2 ದಿನಕ್ಕೊಮ್ಮೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ. ಆಮೇಲೆ ನಾವು ಫಸ್ಟ್ ಪ್ರೈಸ್ ತೊಗೊಬೇಕಂತೀವಿ, ಅದನ್ನೇ ಮಾಡ್ತಿದ್ದೀವಿ. ಓಕೆ, ಈ ಸಲ ನಮ್ದೇ ಫಸ್ಟ್ ಪ್ರೈಸ್ ಆಗ್ಬೋದು ಅಂತೇಳಿ ನಮ್ಗೆ ಅನ್ಸೋದು ನಿರೀಕ್ಷೆಯಲ್ಲಿದ್ರ? ನಿರೀಕ್ಷೆಯಲ್ಲಿದ್ದೀವಿ. ಸೂಪರ್, ಅದಕ್ಕೆ ಒಳ್ಳೆ ರೀತಿಯಿಂದ ಪ್ರಯತ್ನ ಮಾಡಂತೀವಿ, ಎಲ್ಲ ದೇವ್ರ ಇಚ್ಛೆ. ಓಕೆ, ಥ್ಯಾಂಕ್ ಯು ಸರ್. ಯಾ, ಈಗಾಗಲೇ ಯುವಕರ ತಂಡ ಹೇಳಿದಂತೆ ವರ್ತೂರು ಸಂತೋಷ್ ಅವರನ್ನು ಆಹ್ವಾನಿಸಲಾಗಿದೆ ಈ ಪ್ರೋಗ್ರಾಮ್ಗೆ. ಎಲ್ಲ ರೈತ ಬಂಧುವರಿಗೂ ಮತ್ತು ಉತ್ಸಾಹ ಯುವಕರಿಗೂ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇವೆ.